ಮುಂದೆ ಹೋಗೋಣ ಪ್ರೈಮ್ ಟೈಮ್ನಲ್ಲಿ. ಎಸ್, ರಾಹುಲ್ ಗಾಂಧಿ ವಿಚಾರ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತೆ ಲೋಕಸಭೆಗೆ ವಾಪಸ್ಸಾಗಿದ್ದಾರೆ. ಮಾರ್ಚ್ನಲ್ಲಿ ಅವರ ಒಂದು ಸಂಸತ್ ಸ್ಥಾನವನ್ನು ಅನರ್ಹತೆ ಮಾಡಲಾಗಿತ್ತು. ಗುಜರಾತ್ನ ಕೆಳ ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟಿತ್ತು. ಹಾಗಾಗಿ ಅವರ ಸಂಸತ್ ಸ್ಥಾನವನ್ನು ಅನರ್ಹತೆ ಮಾಡಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಆದೇಶವನ್ನು ಮಾಡಿದರು. ಈಗ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ತಡೆ ಕೊಟ್ಟಿರೋದ್ರಿಂದ ಈಗ ಮತ್ತೆ ರಾಹುಲ್ ಗಾಂಧಿಗೆ ವಾಪಸ್ ಸಂಸತ್ ಸ್ಥಾನವನ್ನು ನೀಡಲಾಗಿದೆ. ಇವತ್ತು ಓಂ ಬಿರ್ಲಾ ಅವರು ರಾಹುಲ್ ಗಾಂಧಿಗೆ ಸಂಸತ್ ಸ್ಥಾನವನ್ನು ವಾಪಸ್ ಕೊಟ್ಟು ಆದೇಶವನ್ನು ಮಾಡಿದರೆ ಸುಪ್ರೀಂ ಕೋರ್ಟ್ ಆದೇಶದಂತೆ. ಸೊ ಈಗಾಗಲೇ ಇದರಿಂದಾಗಿ ರಾಹುಲ್ ಗಾಂಧಿ ಇವತ್ತು ಅಮೋಘ 5 ತಿಂಗಳ ಬಳಿಕ ಕಲಾಪಕ್ಕೆ ಹಾಜರಾಗಿದ್ದರು. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ರಾಹುಲ್ ಗಾಂಧಿ ಕಲಾಪಕ್ಕೆ ಬರ್ತಾ ಇದ್ದಂತೆ. ಸಂಭ್ರಮಾಚರಣೆಯೋ ಸಂಭ್ರಮ, ಸಂಭ್ರಮವೋ ಸಂಭ್ರ, ಫುಲ್ ರಾಹುಲ್ ಗಾಂಧಿ ಬರ್ತಾ ಇದ್ದಂತೆ. ನೇರವಾಗಿ ಮಹಾತ್ಮ ಗಾಂಧಿ ಪ್ರತಿಮೆಗೆ ತೆರಳಿ ಪುಷ್ಪನಮನವನ್ನು ಸಲ್ಲಿಸಿದರು. ಸಂಸತ್ತಿನ ಗೇಟ್ ನಂಬರ್ 1ರಲ್ಲಿ ಅವರನ್ನು ಸ್ವಾಗತ ಮಾಡಿದರು ಕಾಂಗ್ರೆಸ್ನ ಸಂಸದರು, ಜೊತೆಗೆ ಇಂಡಿಯಾ ಮೈತ್ರಿಕೂಟದ ಸಂಸದರು ಘೋಷಣೆ ಕೂಗಿ ರಾಹುಲ್ ಗಾಂಧಿಗೆ ವೆಲ್ಕಮ್ಮನ್ನು ಮಾಡಿದರು. ರಾಹುಲ್ ಗಾಂಧಿ ಅವರನ್ನು ಏನು ಸಂಸತ್ ಸದಸ್ಯನ ಮರುಸ್ಥಾಪನೆ ಮಾಡೋದು ಸ್ವಾಗತಾರ್ಹ ಕ್ರಮ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಇದು ಭಾರತದ ಜನರಿಗೆ ಮತ್ತು ವಿಶೇಷವಾಗಿ ವಯನಾಡಿಗೆ ಸಮಾಧಾನ ತಂದಿದೆ. ನಮ್ಮ ಅಧಿಕಾರಾವಧಿಯಲ್ಲಿ ಯಾವುದೇ ಸಮಯ ಉಳಿದಿದ್ದರೂ ಬಿಜೆಪಿ ಮತ್ತು ಮೋದಿ ಸರ್ಕಾರವನ್ನು ವಿರೋಧ ಪಕ್ಷದ ನಾಯಕರನ್ನು ಗುರಿಯಾಗಿಸಿಕೊಂಡು ಪ್ರಜಾಪ್ರಭುತ್ವವನ್ನು ಅವಹೇಳನ ಮಾಡೋಕ್ಕಿಂತ ನೈಜ ಆಡಳಿತದ ಮೇಲೆ ಕೇಂದ್ರೀಕರಿಸುವ ಮೂಲಕ ಅದನ್ನು ಬಳಸ್ಕೊಳ್ಬೇಕು ಅಂತ ಖರ್ಗೆ ಟ್ವೀಟ್ ಮಾಡಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವರ ಲೋಕಸಭಾ ಸದಸ್ಯತ್ವವನ್ನು ಮರುಸ್ಥಾಪನೆ ಮಾಡಿರೋದ್ರ ಬಗ್ಗೆ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಮಾತನಾಡಿದ್ದಾರೆ. ಸ್ಪೀಕರ್ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ, ನಾವು ಕಾನೂನು ಪ್ರಕ್ರಿಯೆಯನ್ನು ಅನುಸರಿಸ್ತಾ ಇದ್ದೇವೆ ಮತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ಸ್ವೀಕರಿಸಿದ ತಕ್ಷಣ ನಾವು ಅದನ್ನು ಮರುಸ್ಥಾಪಿಸಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ರಾಹುಲ್ ಏನು ಸೋಮವಾರ ಹಿಂದೆ ರದ್ದುಪಡಿಸಲಾಗಿತ್ತು, ಈ ಬಗ್ಗೆ ತಮ್ಮ ಟ್ವೀಟನ್ನು ಚೇಂಜ್ ಮಾಡಿಕೊಂಡಿದ್ದಾರೆ. ಈಗ ಮತ್ತೆ ವಾಪಸ್ ಸಂಸದರಾಗಿದ್ದಾರೆ. ಈ ಟ್ವೀಟ್ನಲ್ಲಿ ಬಯೋ ಚೇಂಜ್ ಮಾಡಿಕೊಂಡಿದ್ದಾರೆ. ಮಾರ್ಚ್ನಲ್ಲಿ ಲೋಕಸಭೆಯಿಂದ ಅನರ್ಹಗೊಂಡ ಮೇಲೆ ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಬಯೋದಲ್ಲಿ ಡಿಸ್ ಕ್ವಾಲಿಫೈಡ್ MP ಅಂತ ಹಾಕ್ಕೊಂಡಿದ್ದರು. ಇದೀಗ ತಮ್ಮ ಹಿಂದಿನ ಬಯೋವನ್ನು ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಬದಲಾಯಿಸ್ಕೊಂಡಿದ್ದಾರೆ. ಸೊ August 4 ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಮೋದಿ ಉಪನಾಮವನ್ನು ವಿಚಾರವಾಗಿ ಮಾನಷ್ಟ ಮೊಕದ್ದಮೆ ಈಗಾಗಲೇ ಅವರ ಏನು ಅನರ್ಹತೆ ಮಾಡಲಾಗಿತ್ತು, ಅದಕ್ಕೆ ತಡೆ ಕೊಟ್ಟಿತ್ತು. ಈಗ ವಾಪಸ್ ಸಂಸದರು ಆಗಿದ್ದಾರೆ. ವಿಶೇಷವಾಗಿ ನಾಳೆ ಸಂಸತ್ನಲ್ಲಿ ರಾಹುಲ್ ಗಾಂಧಿ ಮಾತನಾಡ್ತಾರೆ, ರಾಹುಲ್ ಗಾಂಧಿ ಭಾಷಣ ಮಾಡ್ತಾರೆ. ಮಣಿಪುರದ ಸಂಘರ್ಷದ ವಿಚಾರವಾಗಿ ಏನು ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಣಿಸಲಾಗಿದೆ ಇಂಡಿಯಾ ಮೈತ್ರಿಕೂಟ, ಅದರ ಭಾಗವಾಗಿ ರಾಹುಲ್ ಗಾಂಧಿ ನಾಳೆ ಸಂಸತ್ನಲ್ಲಿ ಮಾತನಾಡ್ತಾರೆ. ಸೊ ಏನೆಲ್ಲ ಮಾತನಾಡ್ತಾರೆ, ರಾಹುಲ್ ಗಾಂಧಿ ಅವರ ಬ್ಯಾಕ್ ಟು ಲೋಕಸಭಾ ಬಂದ ಮೇಲೆ ಪಾರ್ಲಿಮೆಂಟ್ಗೆ ವಾಪಸ್ ಆದ ಮೇಲೆ ಏನು ಮಾತಾಡ್ಬೋದು, ಹೇಗೆ ಅಟ್ಯಾಕ್ ಮಾಡ್ಬೋದು, ಯಾವ ವಿಚಾರವಾಗಿ ಅಟ್ಯಾಕ್ ಮಾಡ್ಬೋದು ಅನ್ನೋ ಕುತೂಹಲ ಇತ್ತು. ಮಣಿಪುರ ವಿಚಾರ ಅವರಿಗೆ ಸಿಕ್ಕಿದೆ ಈಗಾಗಲೇ. ಹಾಗಾಗಿ ಅವಿಶ್ವಾಸ ನಿರ್ಣಯದ ವೇಳೆ ರಾಹುಲ್ ಗಾಂಧಿ ಸುದೀರ್ಘವಾಗಿ ಮಾತನಾಡಬಹುದು, ನರೇಂದ್ರ ಮೋದಿ ಹಾಗೂ BJP ಸರ್ಕಾರ ವಿರುದ್ಧ ವಾಗ್ದಾಳಿಯನ್ನು ಮಾಡಬಹುದು ಅನ್ನೋ ನಿರೀಕ್ಷೆ ಇದೆ. ನೋಡೋಣ. ರಾಹುಲ್ ಗಾಂಧಿ ಅವ್ರಿಗೆ ಈಗಾಗಲೇ ವಾಪಸ್ಸಾಗಿ ಫುಲ್ ಸಂಭ್ರಮಾಚರಣೆ ಇದೆ. ರಾಹುಲ್ ಇಸ್ ಬ್ಯಾಕ್, ದಿ ಕಾಂಗ್ರೆಸ್ ಟೈಗರ್ ಇಸ್ ಬ್ಯಾಕ್ ಅಂತ ಸಾಕಷ್ಟು ಟ್ರೆಂಡಿಂಗ್ ಆಗಿತ್ತು, ಕಾಂಗ್ರೆಸ್ನ ಹುಲಿ ವಾಪಸ್ಸಾಗಿದೆ ಅಂತ. ಸೊ ರಾಹುಲ್ ಗಾಂಧಿ ಹೇಗೆ ಎದುರಿಸ್ತಾರೆ, ಯಾವ ವಿಚಾರಗಳನ್ನು ಹೇಗೆ ಮಂಡಿಸ್ತಾರೆ, ಹೇಗಿರುತ್ತೆ ರಾಹುಲ್ ಗಾಂಧಿ ಅವರ ಭಾಷಣ, ವೆಯ್ಟ್ ಮಾಡೋಣ. ನಾಳೆಗೆ ಮತ್ತಷ್ಟು ಮಾಹಿತಿ ನೋಡೋಣ. ಎಸ್